ಸಮಾಧಾನ ಮಾಡ್ಕೊಷ್ಟು ಯಾಕೆ ಏನಾಯ್ತು ಅಮ್ಮ? ಇವ್ರು ಎರಡು ದಿನದಿಂದ ಮನೆಗೆ ಬಂದಿಲ್ಲ ಅಮ್ಮ. ಅಳೆ ಅಂದ್ರೆ ಎರಡು ದಿನದಿಂದ ಮನೆಗೆ ಬಂದಿಲ್ವಾ? ಎರಡು ದಿವಸದಿಂದ ಫ್ಯಾಕ್ಟ್ರಿಗೂ ಕೆಲ್ಸಕ್ಕೆ ಬಂದಿಲ್ಲ ಅವನು. ಮೈಲ್ ಹುಷಾರಿಲ್ಲ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಇಲ್ಲಪ್ಪ, ಮನೆಗೆ ಬಂದಿಲ್ಲ, ಫ್ರೆಂಡ್ಸ್ನೆಲ್ಲ ವಿಚಾರಿಸ್ದೆ, ಇವ್ರ ವಿಷಯನೇ ಗೊತ್ತಾಗ್ತಾ ಇಲ್ಲ. ನೀನು ಅಳಿಯಂದ್ರೆ ಏನಾದ್ರೂ ಜಗಳ ಮಾಡ್ಕೊಂಡ್ರೇನೆ? ಜಗಳ ಅಂದ್ರೆ ಸಣ್ಣ ಪುಟ್ಟ ಜಗಳ ಇದ್ದೇ ಇತ್ತಮ್ಮ, ನನಗೂ ಅವ್ರಿಗೂ ಯಾವ್ದಾದ್ರೂ ವಿಷಯಕ್ಕೆ ಜಗಳ ಆಗ್ತಾನೆ ಇತ್ತು. ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ಬಿಡೋದಾ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಅಪ್ಪ, ಏನಾದ್ರೂ ಮಾಡಿ ಅಪ್ಪ. ಬಾಯ್ಲಿ, ಸಮಾಧಾನ ಮಾಡಿ ನೋಡು. ಅವ್ರು ಎಲ್ಲೂ ಹೋಗಿರಲ್ಲ, ಎಲ್ಲ ಕಡೆ ಹುಡುಕಡೆ. ನಿಮ್ಮ ಮಳೆಯನ್ನ ಎಲ್ಲ ಕಡೆ ಹುಡುಕಿದ್ದೀರಾ? ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಲ್ಲೂ ಸಿಗ್ಲಿಲ್ಲ. ಹಾಗಾಗಿನೇ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ಎಷ್ಟು ದಿನದಿಂದ ಕಾಣ್ತಾ ಇಲ್ಲ? 3 ದಿವಸದಿಂದ ಕಾಣಿಸ್ತಾ ಇಲ್ಲ ಸರ್. ರಾತ್ರಿ ಊಟ ಮಾಡಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವರು ಮತ್ತೆ ಬರ್ಲಿಲ್ವಂತೆ. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಅಳಿಯಂದ್ರು ಯಾಕೆ ನನ್ನ ಮಗಳನ್ನ ಬಿಟ್ಟು ಹೋದ್ರು ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಪೊಲೀಸವ್ರು ಎಷ್ಟೇ ಹುಡುಕಿದ್ರು ಅಳಿಯಂದ್ರು ಸುಳಿವೇ ಸಿಕ್ಕಿಲ್ಲ. ಉಮೇಶ ಅಂಥ ಹುಡುಗ ಅಲ್ಲ, ಅನಾಥ ಆದರೂ ತುಂಬ ಒಳ್ಳೆ ಹುಡುಗ. ಅವನು ನಮ್ಮನ್ನು ತನ್ನ ಅಪ್ಪ ಅಮ್ಮನ ಥರ ನೋಡ್ಕೋತಾ ಇದ್ದ. ನಮ್ಮ ಯಜಮಾನರು ತುಂಬ ಯೋಚನೆ ಮಾಡಿನೇ ಸ್ವಪ್ನನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದು. ಸ್ವಪ್ನ ಮದುವೆಗೆ ಒಪ್ಕೊಂಡಿದ್ದು, ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆಗಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟಾಗಿದೆ. ಸ್ವಪ್ನ, ಸ್ವಪ್ನ, ಇನ್ನೂ ಮಲಗಿದ್ಯಾ? ಎದ್ದೋಡ ಸ್ವಪ್ನ, ಎದ್ದೋಡ ಸ್ವಪ್ನ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡಮ್ಮ. ನೀನ್ ಎದ್ಬ, ಕೆಳಗಡೆ ಎಷ್ಟು ಕೆಲಸ ಇದೆ ಗೊತ್ತಾ? ಎದ್ಬ. ಬರ್ತೀನಿ ಬಿಡು, ಯಾಕೆ ಹೇಳಿದೀಯ? ಸರಿ, ಬೇಗ ಎದ್ಬ. ಸರ್, ಅಯ್ಯೋ, ಇದೆಲ್ಲ ಯಾಕೆ? ಪರವಾಗಿಲ್ಲ, ತಗೊಳ್ಳಿ ಸರ್. ಪರವಾಗಿಲ್ಲ ಕಣಯ್ಯ, ಕಾಫಿ ತುಂಬಾ ಚೆನ್ನಾಗಿದೆ. ಅಮ್ಮ ಹೇಳ್ಕೊಟ್ಟಿದ್ದೆ ಸರ್, ನನಗೂ ಕೂಡ ಮೊದಲಿಂದ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ನಿನ್ ಮದುವೆ ಆಗೋ ಹುಡುಗೆ ತುಂಬಾ ಅದೃಷ್ಟವಂತೆ ಕಣಯ್ಯ. ನನ್ನಂತ ಅನಾಥನಿಗೆ ಯಾರು ಸರ್ ಹೆಣ್ಕೊಡ್ತಾರೆ? ಯಾಕಯ್ಯ ಹಾಗಂತೀಯ? ಅಂದ್ರೆ ಅಪ್ಪ ಅಮ್ಮ ಇಲ್ದೇ ಇರೋರು ಮದುವೆನೆ ಆಗ್ಬಾರ್ದ? ಉಮೇಶ, ನಾನು ಬರ್ತೀನಪ್ಪ, ಕಾಯ್ತಾ ಇರ್ತಾರೆ. ಸರಿ ಸರ್, ಇನ್ನೊಂದ್ಸಲ ಬರ್ಬೇಕು ಸರ್. ಖಂಡಿತ ಬರ್ತೀನಿ. ಏನೇ ಇದು, 3 ಹೊತ್ತು ಅಲಂಕಾರ ಮಾಡ್ಕೋತಾನೆ ಇರ್ತೀಯ, ಇದನ್ನ ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ ನಿಮ್ಗೆ? ಅಯ್ಯೋ, ಏನ್ ಹುಡ್ಗಿನೋ ಏನೋ. ತೋಳ್ರಿ ಕಾಫಿ. ಅಯ್ಯೋ, ತಂದ್ಬಿಟ್ಯಾ? ಬೇಡ ಕಣೆ, ಈಗ ತನಕ ಕುಡಿದ್ ಬಂದೆ. ಎಲ್ಲಿ ಕುಡಿದ್ರಿ? ನಮ್ ಫ್ಯಾಕ್ಟ್ರಿಲಿ ಉಮೇಶ್ ಅನ್ನೋ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಅವನ್ ಮನೆಗೆ ಹೋಗಿದ್ದೆ, ಅಲ್ಲಿ ಕುಡಿದ್ ಬಂದೆ. ಹುಡುಗನ ಹೆಸರು ಉಮೇಶ ಅಂತ. ನಮ್ ಸ್ವಪ್ನಗೆ ಅವನೇ ಸರಿಯಾದ ಗಂಡು ಅಂತ ನನಗೆ ಅನಿಸ್ತಾ ಇದೆ. ಹೌದಾ? ಹ್ಞೂ ಕಣೆ, ಹುಡುಗನಿಗೆ ಯಾವ ದುರಭ್ಯಾಸನೂ ಇಲ್ಲ, ಒಳ್ಳೆ ಹುಡುಗ. ಅಮ್ಮ, ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರ್ನ ಮದ್ವೆ ಆಗಲ್ಲಮ್ಮ. ನನ್ನ ಮದ್ವೆ ಆದ್ರೆ ಸಾಫ್ಟ್ವೇರ್ ಇಂಜಿನಿಯರ್ನೇ ಮದ್ವೆ ಆಗೋದು. ಅಲ್ಲಮ್ಮ, ಎಲ್ರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರೇ ಬೇಕು ಅಂದ್ರೆ ಇಂಥ ಒಳ್ಳೆ ಹುಡುಗರು ಯಾರು ನಮ್ಮ ಮದ್ವೆ ಆಗ್ಬೇಕು? ಹೂನಮ್ಮ, ಒಬ್ಬ ಶ್ರೀಮಂತ ಹುಡುಗನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಹುಡುಗನ್ ಮದ್ವೆ ಮಾಡ್ಕೊಟ್ರೆ ನಮಗೂ ನೆಮ್ಮದಿ ಅಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ, ನಾನು ನಿಮ್ಗಳ ತರ ಮಿಡಲ್ ಕ್ಲಾಸ್ ಜೀವನ ಮಾಡಕ್ ಇಷ್ಟಪಡಲ್ಲ. ಸ್ವಪ್ನ, ಸುಮ್ಮನೆ ಹಠ ಮಾಡ್ಬೇಡ. ನೀನು ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಹುಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆದಿದೀಯ, ಸುಮ್ಮನೆ ನಾವುಗಳು ಹೇಳ್ದಂಗೆ ಕೇಳು. ಮೊದಮೊದಲಿಗೆ ಸ್ವಪ್ನ ಹಠ ಮಾಡಿದ್ರು, ಆಮೇಲೆ ಮದ್ವೆಗೆ ಒಪ್ಕೊಂಡ್ಳು. ಮದ್ವೆನ ತುಂಬ ಸರಳವಾಗೇ ಮಾಡಿದ್ವಿ. ಸ್ವಪ್ನ ತನ್ನ ಗಂಡನ ಜೊತೆ ಚೆನ್ನಾಗೇ ಸಂಸಾರ ಮಾಡ್ತಾ ಇದ್ಲು. ಎಲ್ಲ ಗಂಡ ಹೆಂಡತಿಯರ ಮಧ್ಯೆ ಇರೋ ಹಾಗೆ ಇವ್ರ ಮಧ್ಯೆನೂ ಕೆಲವು ವಿಷಯಗಳಿಗೆ ಅಸಮಾಧಾನ ಇತ್ತು. ತಗೋ ಆರ್ಡರ್. ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ. ನೀನೇನ್ ತಲೆ ಕೆಡ್ಸ್ಕೊಂಬೇಡ, ಹಿಂಗೇನ್ ಬೇಕಾದ್ರೂ ಆರ್ಡರ್ ಮಾಡು.
₹500 ಬೇಡ ಬೇಡ ಬೇಡ, ಇದು ನಮ್ಮ ಬಜೆಟ್ಗೆ ಸರಿ ಬರಲ್ಲ, ಬೇರೆ ಕಡೆ ಹೋಗೋಣ. ಹಲೋ ಸ್ವಪ್ನ, ಕನ್ಸು ಕಾಣ್ತಿದ್ಯಾ? ಅದೇನ್ ಬೇಕಾದ್ರೂ ಆರ್ಡರ್ ಮಾಡು. ಸರಿ. ಸುಹಾಸ್ ಮತ್ತೆ ನಾನು ತುಂಬಾ ಕ್ಲೋಸ್ ಆಗ್ತಾ ಹೋದ್ವಿ. ಒಂದು ಮಾತು ನಗು ಶ್ರೀಮಂತಿಗೆ ನಂಗೆ ತುಂಬಾ ಇಷ್ಟ ಆಗ್ತಾ ಹೋಯ್ತು. ನನಗೂ ಸುಹಾಸ್ಗೂ ಅದೇ ಶುರು ಆಯ್ತು. ನಾವಿಬ್ರು ತುಂಬಾ ಸಂತೋಷವಾಗಿದ್ವಿ. ಆಮೇಲೆ ಒಂದಿನ ಸುಹಾಸ್ ನನಗೆ ಒಂದು ಐಡಿಯಾ ಕೊಟ್ಟ. ನಿನ್ ಗಂಡ ಇದ್ದಷ್ಟಿನ ನಾವೀಗ ಕದ್ದು ಮುಚ್ಚಿ ಓಡಾಡ್ಬೇಕಾಗತ್ತೆ. ಹೌದು, ನಾನು ಎಲ್ಲೋದ್ರೂ ಅನುಮಾನ ಪಡ್ತಾರೆ. ನಿನ್ ಗಂಡನ್ನ ಇಲ್ಲ ಅನ್ಸ್ಬಿಟ್ರೆ ಒಂದಿನ ನಾನು ಉಮೇಶ್ ದೇವಸ್ಥಾನಕ್ಕೆ ಹೊರಟ್ವಿ. ರೀ, ಯಾಕೋ ತಲೆ ಸುತ್ತ ಇದೆ. ರೀ, ಒಂದು ಸ್ವಲ್ಪ ಗಾಡಿ ನಿಲ್ಸ್ರಿ. ಏನಾಯ್ತು ಸ್ವಪ್ನ? ಯಾಕೋ ತಲೆ ಸುತ್ತ ಇದೆ, ವಾಮಿಟು ಬಂದಂಗೆ ಆಗ್ತಿದೆ. ಅಣ್ಣ, ನೀರಿದೆಯಾ? ಸ್ವಪ್ನ ಸ್ವಪ್ನ ಸ್ವಲ್ಪ ನೀರು ಕುಡಿ. ಆಮೇಲೆ ಯಾರಿಗೂ ಅನುಮಾನ ಬಾರದೇ ಇರಲಿ ಅಂತ ಪೊಲೀಸ್ನ ತೋರಿಸಿದ ಯಾವುದೋ ಹೆಣನ ನನ್ನ ಗಂಡ ಅಂತ ಒಪ್ಕೊಂಡೆ. ಅದಕ್ಕೆ ಬೇಕಾಗಿರೋ ದಾಖಲೆನೂ ಪಡ್ಕೊಂಡೆ. ಆದರೆ ನೀನು ಮತ್ತು ನಿನ್ನ ಬಾಯ್ ಫ್ರೆಂಡು ಗಾಬ್ರಿಲಿ ಮಾಡಿದ ತಪ್ಪೇನು ಗೊತ್ತಾ? ಉಮೇಶ್ ಸತ್ತೋಗಿದ್ದಾನೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದೀರಾ. ತಪ್ಪು ಮಾಡಿದೀಯಾ, ಶಿಕ್ಷೆ ಅನುಭವಿಸು. ಸ್ವಪ್ನ ಸುಹಾಸ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಳಿಯಂದ್ರಿಗೆ ಕೊನೆಗೂ ಏನು ನೆನಪಿಗೆ ಬರಲೇ ಇಲ್ಲ. ಅವ್ರು ತಮ್ಮ ಆಧ್ಯಾತ್ಮದ ದಾರಿಲೇ ಮುಂದುವರಿದ್ರು.